ನಾವು ಅಧಿಕಾರ ಹತ್ತಿರ ಹತ್ತಿರ ಬಂದಿದ್ದೇವೆ. ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಮಾಧ್ಯಮ ಕೂಡ ಅದನ್ನು ಹೇಳ್ತಾ ಇರ್ತದೆ. ಬಿಜೆಪಿಯವರು ನೈತಿಕವಾಗಿ ಸೋತಿದ್ದಾರೆ. ಅವರು 400ಕ್ಕಿಂತ ಹೆಚ್ಚು ಸೀಟು, 400 ಗಿಂತ ಮೇಲೆ ಅಂತೇಳಿ ಬಹುಶಃ ಅದು ಈಗ ಅವರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರ ಉಳಿಸಿಕೊಳ್ಳುವಂತ ಒಂದು ಸಂದರ್ಭ ಕೂಡ ಬಂದಿದೆ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ಅವರು ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂತ ಹೋರಾಟವನ್ನು ಕೊಟ್ಟು, ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಈ ಒಂದು ಈಗೂ ಕೂಡ ಹಗ್ಗ ಜಗ್ಗಾಟ ಎಲ್ಲಿಗೆ ತಲುಪುತ್ತೆ ಅಂತೇಳುವ ನಿರೀಕ್ಷೆ ಹಂತದಲ್ಲಿದೆ ಕಾಂಗ್ರೆಸ್ ಪಕ್ಷ. ನಿಮಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ED ಇರ್ಬೋದು, IT ಇರ್ಬೋದು, ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಅಥವಾ ನಮ್ಮ ದುಡ್ಡನ್ನ ಈ ನಮ್ಮ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿರ್ತಕ್ಕಂಥಿರ್ಬೋದು, ಇದು ಕೂಡ ನಮಗೆ ಬಹುಶಃ ನಮ್ಮನ್ನು ಕೈ ಕಟ್ಟಿ ಚುನಾವಣೆಗೆ ಇಳಿಸಿದಂತೆ ಆಗಿದೆ. ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ. ಆದರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನು ಕೊಟ್ಟಿದ್ದಾರೆ. ಈ ಎಲೆಕ್ಟ್ರಾನ್ ಬಾಂಡ್ ದೊಡ್ಡ ಹಗರಣ ಅಂತ ಹೇಳುವ ಮಾತನ್ನು ನಾವು ಹೇಳಿದ್ದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಂಪನಿಗಳಿಂದ, ಅದು ಬೇರೆ ಬೇರೆ ಕಂಪನಿಗಳು ಎಲ್ಲಿವರೆಗೆ ಅಂತೇಳಿ, ಬೀಫ್ ರಫ್ತು ಮಾರಾಟ ಮಾಡುವಂಥ ಕಂಪನಿಗಳಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಪ್ರತಿ ರೀತಿಯಲ್ಲಿ ಇವತ್ತು ನಮಗೆ ಪ್ರತಿಕೂಲವಾದ ವಾತಾವರಣದ ಮಧ್ಯೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ. ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಈ ಒಂದು ಸಂದರ್ಭದಲ್ಲಿ. ಮುಂದಿನ ಹಂತದಲ್ಲಿ ಬಹುಶಃ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು. ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಅವರಿಗೆ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹಿರಿಯ ಸಾಮಾಜಿಕವಾಗಿ ಒಬ್ಬ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಮತ್ತು ನಮ್ಮ ಪದ್ಮರಾಜ್ ಅವರು ಹೇಳಿದಂತೆ ಪಕ್ಷವನ್ನು ಪುನರ್ ಸಂಘಟನೆ ಮಾಡುವಲ್ಲಿ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಡ್ತೇವೆ. ನಾವು ಯಾವತ್ತೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀವಿ. ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ನೀವು ಭ್ರಮನೆಲ್ಲ ಸಾರಾಕಬೇಡಿ. ಪಕ್ಷ ಬಹುಶಃ ನಿನ್ನ ಮುಂದಕ್ಕೆ ನಾವು ಕಟ್ಟುವ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.